ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾ ಆಪ್ನಲ್ಲಿ ಮಾತ್ರ. ರಾಮ್, ನೀನೊಂದು ಕೆಲಸ ಮಾಡು. ಹೇಳಿ ಮೇಡಮ್. ಜ್ಯೋತಿನ ಅವಾಗವಾಗ ಮೀಟ್ ಮಾಡೋದಕ್ಕೆ ಟ್ರೈ ಮಾಡು. ಸಿಕ್ಕಾಗ ನೀನು ಅವಳ ಹತ್ರ ನೇರವಾಗಿ ಕೇಳ್ಬಿಡು. ಏನು ಕೇಳಬೇಕು? ನೀನ್ ನನ್ನ ಜೊತೆ ಬರೋದಕ್ಕೆ ಎಷ್ಟು ದಿವಸ ಆಗತ್ತೆ ಅಥವಾ ಎಷ್ಟು ವರ್ಷ ಆಗತ್ತೆ ಅಂತ ಕೇಳು. ಇಲ್ಲ ಮೇಡಮ್, ಜ್ಯೋತಿನ ಕೇಳಿದ್ರೆ ಅವಳು ಯಾವುದಕ್ಕೂ ಉತ್ತರ ಕೊಡೋದಿಲ್ಲ. ಎಷ್ಟು ವರ್ಷ ಆದ್ರೆ ಏನು, ನನಗೋಸ್ಕರ ಕಾಯ್ತೀಯ ಅಲ್ವಾ ಅಂತ ಕೇಳ್ತಾಳೆ. ಹಾಗೇನಾದ್ರು ಕೇಳಿದ್ರೆ ನಾನೇನು ವೇಟ್ ಮಾಡ್ತೀನಿ, ಆದ್ರೆ ಮನೇಲಿ ಅಪ್ಪ ಅಮ್ಮ ಅಕ್ಕ ಯಾವಾಗ ಮದ್ವೆ ಆಗ್ತೀಯ ಅಂತ ಟಾರ್ಚರ್ ಮಾಡ್ತಿದ್ದಾರೆ ಅಂತ ಹೇಳು. ಈಗ ನನಗೆ ಉತ್ತರ ಕೊಡದೆ ದಿನ ತಳ್ಬಹುದು, ಆದ್ರೆ ನಾನು ಅವ್ರಿಗೆಲ್ಲ ಉತ್ತರ ಕೊಡಬೇಕು ಅಂತ ಕೇಳು. ರಾಮ್, ಇದಕ್ಕೂ ಉತ್ತರ ಕೊಡ್ಲಿಲ್ಲ ಅಂದ್ರೆ ನಿನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗಾದ್ರೂ ಸರಿ, ನಿನ್ ಕುತ್ತಿಗೆ ತಾಳಿ ಕಟ್ತೀನಿ ಅಂತ ಹೇಳು. ಏನ್ ಹಾಗ ಮುಖ ನೋಡ್ತಿದ್ಯಾ ನೋಡು, ಇನ್ನು ಮಾತಿಂದ ಏನು ಪ್ರಯೋಜನ ಇಲ್ಲ ಅಂತ ಅನಿಸ್ತಿದೆ. ನೀನು ಎತ್ತಕೊಂಡು ಹೋಗಿ ಅವಳಿಗೆ ತಾಳಿ ಕಟ್ಟಿದ್ರೆ ನೀನ್ ಅವಳ ಜೊತೆ ಸಂಸಾರ ಮಾಡಕ್ಕಾಗೋದು, ಆ ಜ್ಯೋತಿ ನಿನಗೆ ಸಿಗೋದು. ಏನ್ ಹೇಳ್ತೀಯ? ನೋಡಿ ಮೇಡಮ್, ಜ್ಯೋತಿ ಜೊತೆ ನಾನು ಬದುಕ್ತೀನಿ ಅನ್ನೋದೇ ಆದ್ರೆ ನಾನು ಅವಳ ಎತ್ತಾಕೊಂಡು ಹೋಗೋದಕ್ಕೂ ರೆಡಿ. ಜ್ಯೋತಿ, ಜ್ಯೋತಿ, ನಾನು ಹೇಳೋದನ್ನ ಸ್ವಲ್ಪ ಕೇಳಿ ಜ್ಯೋತಿ. ನಿಂತ್ಕೊಳೆ, ಹಿಂಗ್ ಕಟಕರ ತರ ನಡ್ಕೋಬೇಡ ಕಣೆ. ಮನೆ ಮಂದಿನೆಲ್ಲ ನೀನು ಬೀದಿಗ್ ತರ್ಬೇಡ. ನಿಮ್ಮಪ್ಪಗೆ ಇದನ್ನೆಲ್ಲ ಸಹಿಸ್ಕೊಳಕ್ ಆಗಕ್ಕಿಲ್ಲ ಕಣೆ. ಪಾಪ, ಅವ್ರು ಮೊದ್ಲೇ ಎದೆ ನೋವಿಂದ ನರಳ್ತಾವ್ರೆ. ಅವ್ರು ಉಸಿರೋಗಕ್ಕೆ ನೀನೇ ಕಾರಣ ಆಗ್ಬೇಡ. ದಯವಿಟ್ಟು ಸುಮ್ನೆ ಇದ್ಬಿಡು. ಇದ್ರ ಮೇಲೆ ನನಗೆ ತಾಳ್ಮೆ ತಗೋ ಅಂತ ಮಾತ್ರ ಹೇಳ್ಬೇಡ. ಜ್ಯೋತಿ, ನಾನಷ್ಟು ಹೇಳಿದ್ರು ನೀನು ಯಾಕೆ ಅರ್ಥನೆ ಮಾಡ್ಕೋತಿಲ್ಲ ನೋಡು. ಅದೇನೇ ಇದ್ರು ಮನೇಲಿ ಮಾತಾಡೋಣ ಬಾ. ನೀನ್ ಹೇಳ್ದಂಗೆ ಅಳಿಯದ್ರು ಏನಾದ್ರೂ ತಪ್ಪು ಮಾಡಿದ್ರೆ ಸರಿ ಮಾಡೋಣ. ಜ್ಯೋತಿ, ದಯವಿಟ್ಟು ಮನೆಗೆ ಬಾರೆ. ನಿನ್ ಮಾತ್ ಕೇಳ್ಕೊಂಡು ಮನೆಗೆ ಏನಾದ್ರೂ ಬಂದ್ರೆ ನೀನು ನಿನ್ ಗಂಡ ಏನ್ ನಾಟಕ ಮಾಡ್ತೀರಂತ ಚೆನ್ನಾಗ್ ಗೊತ್ತು. ನಿನ್ ಮಾತೆಲ್ಲ ನಂಬೋ ಕಾಲ ಯಾವತ್ತೋ ಮುಗ್ದೋಯ್ತು. ನಿಮ್ ಮಾತ್ನ ನಂಬಿ ಮೋಸ ಹೋಗಿದ್ ಜ್ಯೋತಿ ಯಾವತ್ತೋ ಸತ್ತೋದ್ಲು. ಜ್ಯೋತಿ ನಿಂತ್ಕೋ. ಜ್ಯೋತಿ ಅಮ್ಮ ಸುಮ್ನೆ ಇದ್ಬಿಡು. ಜ್ಯೋತಿ ಹಠ ಮಾಡ್ಬೇಡ, ನನ್ ಮಾತ್. ಜ್ಯೋತಿ ನಿಂತ್ಕೊಳ. ಏಯ್, ಏನಾಯ್ತು ನಿಂಗೆ? ಯಾಕೆ ಈ ರೀತಿ ರೋಡಲ್ಲಿ ಗಿರ್ಚಾಡ್ತಾ ಇದೀಯಾ? ಅತ್ತೆ ಏನಾಯ್ತು? ಏನಾಯ್ತಾ? ಹೋಗಿ ನಿಮ್ಮ ಅಣ್ಣನ ಮತ್ತೆ ನಿಮ್ಮ ಮಾವನ ಕೇಳು. ಜ್ಯೋತಿ ಏನಾಯ್ತು ದೊಡಮ್ಮ? ಏನಿಲ್ಲ ಇಂದ್ರ, ದೇವಸ್ಥಾನದಾಗೆ ಅಳಿಯಂದ್ರೂ ಸಂಧ್ಯಾನು ಮಾತಾಡೋದನ್ನ ಇವ್ ನೋಡವಳೆ, ಕೋಪ ಮಾಡ್ಕೊಂಡು ಬಾಯಿಗೆ ಬಂದಂಗ ಕೂಗಾಡವಳೆ. ಅಳಿಯಂದ್ರು ಕೆನ್ನೆಗ್ ಬಾರ್ಸವ್ರೆ, ಅದನ್ನೇ ನೆಪ ಮಾಡ್ಕೊಂಡು ಬಂದ್ಬಿಟ್ಟು ಈಗ ರಸ್ತೆನಾಗೆ ಹೆಂಗ್ ಕೂಗಾಡ್ತಾವಳೆ ನೋಡು. ನಾನು ನಿನ್ ದೊಡ್ಡಪ್ಪನಿಗೆ ಎಷ್ಟು ಹೇಳಿದ್ರು ಕೇಳ್ದೇನೆ, ಅಳಿಯಂದ್ರನ್ನ ಪಂಚಾಯತಿಗೆ ಹೇಳ್ತೀನಿ ಅಂತ ಬಂದವಳೆ. ಸರಿ ದೊಡಮ್ಮ, ನೀನೇನು ತಲೆ ಕೆಡಿಸ್ಕೋಬೇಡ, ನಾನು ಇದೀನಲ್ಲ, ನಾನು ನೋಡ್ಕೋತೀನಿ. ಜ್ಯೋತಿ, ಏನು ನನ್ನನ್ನು ತಡೆದು ನಿಮ್ಮ ಅಣ್ಣನ ಮಾನ ಮರ್ಯಾದೆ ಕಾಪಾಡಬೇಕು ಅನ್ಕೊಂಡಿದ್ಯಾ? ಅಸಾಧ್ಯನೇ ಇಲ್ಲ. ಇಲ್ನೋಡು ಜ್ಯೋತಿ, ನೀನು ರಾಂಗ್ ರೂಟಲ್ಲಿ ಹೋಗ್ತಾ ಇದೀಯಾ. ಯಾರು? ನಾನು ರಾಂಗ್ ರೂಟಲ್ಲಿ ಹೋಗ್ತಾ ಇದ್ದೀನಾ? ಇದನ್ನು ಹೋಗಿ ನಿಮ್ಮ ಅಣ್ಣನ ಹತ್ರ ಹೇಳು. ಯಾಕಿಷ್ಟು ಕೋಪ ಮಾಡ್ಕೋತಾ ಇದೀಯಾ ನೋಡು? ಏನೇ ಮಾತಾಡೋದಿದ್ರು ಮನೇಲಿ ಕುತ್ಕೊಂಡು ಮಾತಾಡೋಣ ಬಾ. ಮನೆಗೆ ಹೋಗಿ ಏನ್ ಮಾತಾಡೋದು? ನೀನು ನಿಮ್ ಬಾವನ್ಗೆ ಸಪೋರ್ಟ್ ಮಾಡ್ತೀಯ, ನಮ್ ಬಾವ ದೇವಸ್ಥಾನದ ಗೋಪುರ ಇದ್ದಂಗೆ ಅವನ ಜೊತೆ ಸಂತೋಷವಾಗಿ ಸಂಸಾರ ಮಾಡು ಅಂತ ಹೇಳ್ತೀಯ. ಈ ಅಡ್ವೈಸ್ ಎಲ್ಲ ನನಗ್ ಬೇಡ. ಯಾವಾಗ ನಿಮ್ ಬಾವ ಸಂಧ್ಯಾಗೋಸ್ಕರ ನನ್ ಮೇಲೆ ಕೈ ಮಾಡಿದ್ರು ಅಂತವ್ರ ಮನೇಲಿ ನಾನು ಒಂದ್ ಕ್ಷಣ ಕೂಡ ಇರಲ್ಲ. ನನಗೆ ನ್ಯಾಯ ಬೇಕು, ಆ ನ್ಯಾಯ ನಿಮ್ಮ ಮನೇಲಂತೂ ಸಿಗೋದಿಲ್ಲ. ಅದಕ್ಕೆ ಅದನ್ನ ಊರಿನ ಪಂಚಾಯತಿ ಅವ್ರ ಹತ್ರ ಕೇಳ್ತೀನಿ. ನನ್ನನ್ನ ಯಾರಾದ್ರೂ ತಡೆದ್ರೆ ಚೆನ್ನಾಗಿರಲ್ಲ. ಹುಷಾರ್ ಜ್ಯೋತಿ, ನಿನ್ ಮನ್ಸಲ್ಲಿ ಏನಿಟ್ಕೊಂಡು ಮಾತಾಡ್ತಾ ಇದೀಯ ಅಂತ ನಂಗೆ ತುಂಬಾ ಚೆನ್ನಾಗ್ ಗೊತ್ತು. ಬಾವನ್ ಮೇಲೆ ಇಲ್ಲದ ಆಪಾದನೆ ಹೊರಿಸಿ ಪಂಚಾಯತಿ ನಿಲ್ಸಿದ್ರೆ ನಿನ್ ಜೀವನ ಉದ್ದಾರ ಆಗುತ್ತೆ ಅಂತ ಅನ್ಕೊಂಡಿದ್ಯಾ? ಖಂಡಿತವಾಗ್ಲೂ ಇಲ್ಲ, ನಿನ್ ಜೀವನ ನಾಶ ಆಗುತ್ತೆ. ಮನ್ಸಲ್ಲಿ ಇಟ್ಕೋ. ನಾನ್ ಏನ್ ಬೇಕಾದ್ರೂ ಆಗ್ತೀನಿ, ಆದ್ರೆ ತಲೆ ಕೆಚ್ಕೊಳಲ್ಲ. ನಾನ್ ನಿಮ್ ಯಾರನ್ನು ನೆಮ್ಮದಿಯಾಗಿರಕ್ ಬಿಡೋದಿಲ್ಲ. ಜ್ಯೋತಿ ನಿಂತ್ಕೋ. ಜ್ಯೋತಿ, ಜ್ಯೋತಿ ನಿಂತ್ಕೋ. ನಮ್ ನೆಮ್ಮದಿ ಎಲ್ಲ ಹಾಳು ಮಾಡ್ಬಿಟ್ಟು ನೀನ್ ನೆಮ್ಮದಿಯಾಗಿರ್ತೀಯ? ನಾನ್ ನೆಮ್ಮದಿಯಾಗಿರ್ತೀನಿ, ನನಗದೇ ಗುರಿ, ಅದೇ ನಿರ್ಧಾರ.
ಜ್ಯೋತಿ ನಿಂತ್ಕೋ. ಗೌಡ್ರೆ ಅಲ್ಲ ಗೌಡ್ರೆ, ಜ್ಯೋತಿ ನನ್ ಮಾತ್ ಕೇಳು. ಜ್ಯೋತಿ ಗೌಡ್ರೆ ಮನೇಲಿ ಇದ್ದೀರಾ? ನೋಡು ಜ್ಯೋತಿ, ಸುಮ್ನೆ ಸಮಸ್ಯೆನ ಹುಟ್ಟಾಕ್ತಾ ಇದೀಯಾ? ನಾನ್ ನಿಮ್ಮ ಅಣ್ಣ ಇದ್ದೀನಿ, ಅದೇನೇ ಸಮಸ್ಯೆ ಇದ್ರು ಬಗೆಹರಿಸ್ತೀನಿ. ಬಾ ನನ್ ಜೊತೆ ಮನೆಗೆ. ಯಾರು ನೀ? ನಮ್ಮ ಅಣ್ಣನ. ನೀನ್ ನಿಮ್ ದೊಡ್ಡಪ್ಪನ್ಗೆ ದತ್ತುಪುತ್ರ ಆಗಿರ್ಬೋದು, ಆದ್ರೆ ಯಾವುದೇ ಕಾರಣಕ್ಕೂ ನನ್ನ ಅಣ್ಣ ಆಗೋದಕ್ ಸಾಧ್ಯ ಇಲ್ಲ. ಏನೇ ಮಾತಾಡ್ತಿದ್ಯಾ ನೀನು? ಹೀಗೆಲ್ಲರನ್ನೂ ದೂರ ಮಾಡ್ಕೊಂಡು ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಾ? ನಿಂತ್ಕೊಂಡು ನೋಡು, ಗೊತ್ತಾಗತ್ತೆ. ಗೌಡ್ರೆ, ಜ್ಯೋತಿ, ಗೌಡ್ರೆ ಬೇಗ ಬನ್ನಿ. ಜ್ಯೋತಿ, ಇಂದ್ರ, ತುಳಸಿ, ಏನ್ ಇಷ್ಟು ದೂರ? ಇಂದ್ರ ಬನ್ನಿ, ಒಳಗ್ ಕುತ್ಕೊಂಡು ಮಾತಾಡೋಣ. ನಿಮ್ಮನ್ ಕರ್ದಿದ್ ನಾನು. ಜ್ಯೋತಿ, ಏನ್ ಹೇಳಮ್ಮ? ನಂದೊಂದ್ ಸಮಸ್ಯೆ ಇದೆ, ನನಗ್ ನ್ಯಾಯ ಬೇಕು. ಪಂಚಾಯತಿ ಕರ್ಸಿ. ಪಂಚಾಯತಿಗೆ ಕರೆಯೋದು ನಿನ್ ಗಂಡ ಕಣಮ್ಮ. ನಿನ್ ಸಮಸ್ಯೆ ಏನಿದ್ರು ಅಲ್ಲೋಗ್ ಹೇಳು, ನನ್ನ ಹತ್ರ ಬಂದ್ ಹೇಳ್ತಿದೀಯಲ್ಲ. ನನಗ್ ಅನ್ಯಾಯ ಆಗಿರೋದೆ ನನ್ ಗಂಡನಿಂದ. ಏನ್ ಹೇಳ್ತಿದ್ಯಾ ಜ್ಯೋತಿ, ಏನ್ ಅನ್ಯಾಯ ಆಗಿದೆ? ಗೌಡ್ರೆ, ಅದೆಲ್ಲ ಏನು ಇಲ್ಲ ಗೌಡ್ರೆ. ಏನ್ ಏನಿಲ್ಲ, ಇಲ್ಲಿ ಕಂಪ್ಲೇಂಟ್ ಮಾಡಕ್ ಬಂದಿರೋದು ನಾನು, ನೀನಲ್ಲ. ನೀನ್ ಯಾಕೆ ಮಧ್ಯ ಬಾಯ್ ಆಗ್ತಿದ್ಯಾ? ನೋಡು ಜ್ಯೋತಿ, ಸುಮ್ನೆ ನನ್ನ ಕೆಣಕ್ ಬೇಡ. ಕೋಪ ಬಂದ್ರೆ ನಾನು ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಬಾರೆ ಮನೆಗೆ. ಏಯ್ ನಡಿಯ. ಈ ಊರಲ್ಲಿ ನ್ಯಾಯ ನೀತಿ ಸತ್ತ ಹೋಯ್ತಾ? ಈ ಊರಲ್ಲಿ ನ್ಯಾಯ ಹೇಳೋರು ಯಾರು ಇಲ್ವಾ? ಜ್ಯೋತಿ, ನನ್ನಂತ ಅಮ್ಮಯ್ಯಕ್ಕೆ. ಏನ್ ಈಶ್ವರಪ್ಪ ಇದು? ಏನ್ ನಿನ್ ಮಗಳ ಸಮಸ್ಯೆ? ಏ ಜ್ಯೋತಿ, ಬೀದಿಲಿ ನಿಂತ್ಕೊಂಡು ನಮ್ಮ ಮನೆ ಮಾರಾ ಮರ್ಯಾದೆ ಕಳಿಬೇಕು ಅಂತ ಅನ್ಕೊಂಡಿದ್ಯಾ? ನಿಮ್ ಅಳಿಯ ನನ್ನ ಮದ್ವೆ ಆಗಿ ಇನ್ನೊಬ್ಬಳ ಜೊತೆ ಚಕ್ಕಂದ ಆಡ್ತಿರೋದ್ ನೋಡಿನು? ನೋಡ್ದೆ ಇರೋರ್ ತರ ನನ್ ಸಂಸಾರ ಮಾಡ್ಬೇಕಾ? ಜ್ಯೋತಿ ಬಾಯಿ ಮುಚ್ಚು. ಯಾರ ಬಗ್ಗೆ ಏನ್ ಮಾತಾಡ್ತಿದ್ಯಾ ನೀನು? ಈ ಪ್ರಪಂಚದಲ್ಲಿ ಎಂತ ಪಾಪಕ್ಕೂ ಒಂದ್ ಪರಿಹಾರ ಇದ್ದೇ ಇರುತ್ತೆ. ಆದ್ರೆ ಒಳ್ಳೆಯವ್ರ ನೋವು ಕೊಟ್ಟು ಪಾಪಕ್ಕೆ ಪ್ರಾಯಶ್ಚಿತಾನೇ ಇಲ್ಲ. ನಮ್ಮ ಅಣ್ಣ ನಿನ್ನ ಮದ್ವೆ ಆಗಿ ಕಷ್ಟ ಅನುಭವಿಸ್ತಿರೋದ್ ಸಾಲದು ಅಂತ ಅವನಿಗೆ ಇನ್ನೂ ಚಿತ್ರಹಿಂಸೆ ಕೊಡ್ಬೇಕು ಅಂತ ನೋಡ್ತಾ ಇದ್ಯಾ? ಆ ದೇವ್ರು ನಿನ್ಗೆ ಒಳ್ಳೇದ್ ಮಾಡೋದಿಲ್ಲ ಕಣೆ. ನಿಮ್ಮ ಅಣ್ಣ ಆ ತಹಸೀಲ್ದಾರಳನ್ನ ಲವ್ ಮಾಡ್ತಿದ್ದಾನೆ ಅಂತ ಗೊತ್ತಿದ್ದು ಕೂಡ ನನ್ ಜೊತೆ ಮದ್ವೆ ಮಾಡಿಸಿ ಇವಾಗ ಏನು ಗೊತ್ತಿಲ್ದಿರೋಳ್ ತರ ನನಗೆ ಶಾಪ ಕೊಡ್ತಿದ್ಯಾ? ಗೌಡ್ರೆ, ಇಲ್ಲಿ ಏನ್ ನಡೀತಿದೆ ಅಂತ ನೀವೇ ನೋಡ್ತಾ ಇದ್ದೀರ ತಾನೆ? ಎಲ್ಲ ತಪ್ಪು ಮಾಡಿ ನನ್ ಮೇಲೆ ಅಪಾದನೆ ಹೊರಿಸ್ತಾ ಇದ್ದಾರೆ. ಇವರುಗಳಿಂದ ನನಗೆ ಸ್ವಲ್ಪ ಆದ್ರೂ ನ್ಯಾಯ ಸಿಗುತ್ತಾ? ನೋಡಮ್ಮ ಜ್ಯೋತಿ, ನ್ಯಾಯ ಯಾರ ಕಡಿಕಿದೆಯೋ ಅವ್ರಿಗೆ ನ್ಯಾಯ ಕೊಡಿಸೋದೆ ಪಂಚಾಯತಿ ಕೆಲಸ. ಈಗ ನಿನಗೇನಾಗಿದೆ, ನಿನಗೇನ್ ನ್ಯಾಯ ಬೇಕು ಅದನ್ನ ಹೇಳು. ಆ ಸಂಧ್ಯೆ ಈ ಊರಲ್ಲಿ ಇರೋವರೆಗೂ ನನಗೆ ನೆಮ್ಮದಿ ಇಲ್ಲ. ಅವಳು ಈ ಊರನ್ನ ಬಿಟ್ಟು ಹೋಗ್ಬೇಕು. ಪಂಚಾಯತಿಗೆ ಕರೆಸಿ ನನಗೆ ನ್ಯಾಯ ಕೊಡಿಸಿ. ಸರಿ, ನಾಳೆನೆ ಪಂಚಾಯತಿ ಕರಿತೀನಿ, ನೀನ್ ಮೊದಲು ಮನೆಗೆ ಹೋಗಮ್ಮ. ಗೌಡ್ರೆ, ನಿಮ್ಮನ್ನ ನಾನು ನಂಬಿದ್ದೀನಿ. ನೀವೇನಾದ್ರೂ ನನಗೆ ಮೋಸ ಮಾಡಿದ್ರೆ ನಾಳೆ ಸಂಜೆ ಒಳಗಡೆ ಇದೇ ಊರಿನ ಕೆರೆಯಲ್ಲೋ ಬಾವಿಲ್ಲೋ ನನ್ನ ಹೆಣ ತೇಲ್ತಾ ಇರುತ್ತೆ. ಗೌಡ್ರೆ, ನಮ್ಮ ಶಿವರಾಜು ಬಗ್ಗೆ ಗೊತ್ತಿಲ್ದಿರೋದು ಏನೂ ಇಲ್ಲ ಅಲ್ವಾ? ನನ್ನ ಮಗಳೇನೋ ಬುದ್ಧಿ ಕೆಟ್ಟು ಪಂಚಾಯತಿ ಕರೀರಿ ಅಂತ ಹೇಳ್ತಿದ್ದಾಳೆ. ಇದನ್ನ ಇಲ್ಲಿಗೆ ಬಿಟ್ಬಿಡಿ. ನೋಡಿ ಈಶ್ವರಪ್ಪ, ನಮ್ಮ ಊರಿನ ಹೆಣ್ಮಗಳು ನನಗೆ ಅನ್ಯಾಯ ಆಗಿದೆ, ನ್ಯಾಯ ಕೊಡಿಸಿ ಅಂತ ಬಂದು ಕೇಳಿದ್ಲು. ಆವಾಗ ಏನು ಎತ್ತ ಅಂತ ವಿಚಾರಣೆ ಮಾಡಲೇಬೇಕು.